ಆತ್ಮೀಯ ವೀಕ್ಷಕರೇ ಇಂದು ನಾವು ರುಚಿ ರುಚಿಯಾದಂತಹ ಪೂರಿ ಸಾಗು ಹಾಗೂ ಮಾವಿನ ಹಣ್ಣಿನ ರಸಾಯನವನ್ನು ಮಾಡುವುದು ಹೇಗೆ ಎನ್ನುವುದನ್ನು ತಿಳಿಯಬಹುದು ನಾವು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಾಲ್ಕು ಆಲೂಗಡ್ಡೆಗಳನ್ನು ಅರ್ಧ ಭಾಗದಲ್ಲಿ ಕತ್ತರಿಸಿ ಕುಕ್ಕರ್ನಲ್ಲಿಟ್ಟು ಬೇಯಿಸಿಕೊಳ್ಳಬೇಕು ನಂತರ ಪೂರಿ ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು 1/2 ಕೆಜಿ ಗೋಧಿ ಹಿಟ್ಟು 100 ಗ್ರಾಂ ಮೈದಾ ಹಿಟ್ಟು 100 ಗ್ರಾಂ ಹೋಳಿಗೆ ರವೆ ಅಥವಾ ಬಾಂಬೆ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನೀರನ್ನು ಹಾಕಿ ಹದವಾಗಿ ಕಲಸಬೇಕು ಸ್ಪಷ್ಟವಾಗಿ ಚೆನ್ನಾಗಿ ಯಾವುದೇ ಗಂಟುಗಳು ಇಲ್ಲದಂತೆ ಚೆನ್ನಾಗಿ ನಾದಿ ಕಲಸಬೇಕು ಹಿಟ್ಟನ್ನು ಚೆನ್ನಾಗಿ ನಾದಿದ ನಂತರ ಅದನ್ನು ವೃತ್ತಾಕಾರವಾಗಿ ಉಂಡೆ ಮಾಡಿ ಅದರ ಮೇಲ್ಮೈ ಹಸಿಯಾಗಿರುವಂತೆ ಹಾಗೆ ಇರುವಂತೆ ಅದರ ಮೇಲ್ಮೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಹಾಗೆ ವೃತ್ತಾಕಾರವಾಗಿ ಒತ್ತಬೇಕು ಇದನ್ನು ಎಣ್ಣೆ ಹಚ್ಚಿ ಮುಚ್ಚಿ ಕನಿಷ್ಠ 30 ನಿಮಿಷಗಳ ಕಾಲ ಹಾಗೆ ಬಿಡಬೇಕು ನಂತರ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡು ತೊಳೆದು ಅದನ್ನು ಶೀಕರಣೆಯಾಗಿ ಪರಿವರ್ತಿಸಬೇಕು ಮಾವಿನ ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ಅದರಲ್ಲಿರ್ತಕ್ಕಂತಹ ನೀಟಾಗಿ ಬಿಡಿಸಿ ಪಾತ್ರೆಯಲ್ಲಿ ಹಾಕಿ ಸಕ್ಕರೆಯನ್ನು ಮಿಶ್ರಣ ಮಾಡಿ ಶೀಕರಣೆಯನ್ನು ತಯಾರಿಸಬೇಕು ನಂತರ ಈರುಳ್ಳಿಯನ್ನು ಉದ್ದ ಉದ್ದ ಹೋಳಿನಂತೆ ಹೆಚ್ಚಿಕೊಳ್ಳಬೇಕು ಹಾಗೂ ಹುಣಸೆ ಹಣ್ಣನ್ನು ನೆನೆಯಿಟ್ಟುಕೊಳ್ಳಬೇಕು ಹಾಗೆ ಆಲೂಗಡ್ಡೆಯನ್ನು ರೆಡಿಯಾಗಿ ಇಟ್ಕೊಳ್ಳಬೇಕು ಕೊತ್ತಂಬರಿಯನ್ನು ಸಣ್ಣಾಗಿ ಕತ್ತರಿಸಬೇಕು ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲವನ್ನು ಹಾಕಿ ನಂತರ ಕರಿಬೇವು ಹಾಗೂ ಎರಡು ಒಣಮೆಣಸಿನಕಾಯಿಗಳನ್ನು ಹಾಕಿ ಹದವಾಗಿ ಹುರಿದುಕೊಳ್ಳಬೇಕು ನಂತರ ಇದಕ್ಕೆ ಹಚ್ಚಿದ ಈರುಳ್ಳಿಗಳನ್ನು ಮಿಶ್ರಣ ಮಾಡಬೇಕು ಈರುಳ್ಳಿಗಳನ್ನು ಬಂಗಾರದ ಬಣ್ಣ ಗೋಲ್ಡನ್ ಬ್ರೌನ್ ಕಲರ್ ಬರುವ ಹಾಗೆ ಚೆನ್ನಾಗಿ ಹುರಿಯಬೇಕು ನಂತರ ಈರುಳ್ಳಿಗೆ ಸ್ವಲ್ಪ 1 ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಸಬೇಕು ಈಗ ಈರುಳ್ಳಿ ಬೆಂದ ನಂತರ ಇದಕ್ಕೆ ಪುಡಿ ಚೆನ್ನಾಗಿ ಮ್ಯಾಶ್ ಮಾಡಿರತಕ್ಕಂತಹ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಕಲಸಬೇಕು ಈ ಮುಂಚೆಯೇ ನಾವು ನೆನೆ ಇಟ್ಟಿರುವಂತಹ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಲಸಿ ಈ ಹುಣಸೆ ಹುಳಿಯನ್ನು ಆಲೂಗಡ್ಡೆ ಮಿಶ್ರಣದ ಆ ಪಾತ್ರೆಗೆ ಹಾಕಬೇಕು ಕಡಲೆ ಹಿಟ್ಟನ್ನು ನೀರಲ್ಲಿ 2 ಚಮಚ ಕಲಸಿ ಅದನ್ನು ಈ ಆಲೂಗಡ್ಡೆ ಮಿಶ್ರಣದ ಈ ಪಾತ್ರೆಗೆ ಹಾಕಿ ಚೆನ್ನಾಗಿ ಕಲಸಬೇಕು ನಮಗೆ ಬೇಕಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹಾಕಿದಷ್ಟು ಸಾಗು ತಿಳಿಯಾಗಿ ರುಚಿ ರುಚಿಯಾಗಿ ಇರುತ್ತದೆ ಇದನ್ನು ಚೆನ್ನಾಗಿ 10 ನಿಮಿಷಗಳ ಕಾಲ ಬೇಯಿಸಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ 5 ನಿಮಿಷಗಳ ಕಾಲ ಬೇಯಿಸಬೇಕು
ಇದಕ್ಕೆ ಸಣ್ಣಗೆ ಹೆಚ್ಚಿದ ಹಸಿಯಾದ ಕೊತ್ತಂಬರಿಯನ್ನು ಸೊಪ್ಪನ್ನು ಹಾಕಿ ಕಲಸಿ ಮತ್ತೆ 5 ನಿಮಿಷಗಳ ಕಾಲ ಬೇಯಿಸಬೇಕು ಈಗ ನಮಗೆ ರುಚಿರುಚಿಯಾಗಿರತಕ್ಕಂತಹ ಆಲೂಗಡ್ಡೆ ಸಾಗು ಸಿದ್ಧವಾಗಿದೆ ಇದನ್ನು ಅತ್ಯಂತ ಸರಳ ವಿಧಾನದಲ್ಲಿ ಹುಣಸೆ ಹುಳಿ ಹಾಗೂ ಕಡಲೆಬೇಳೆ ಹಿಟ್ಟನ್ನು ಮಿಶ್ರಣ ಮಾಡುವುದರ ಮುಖಾಂತರ ಸುಲಭವಾಗಿ ತಯಾರಿಸಬಹುದು ಇದನ್ನು ಸಣ್ಣ ಮಕ್ಕಳು ದೊಡ್ಡವರು ರುಚಿರುಚಿಯಾಗಿ ಪೂರಿಯೊಂದಿಗೆ ಸವಿಯಬಹುದು ಸಾಗು ಸಿದ್ಧವಾದ ನಂತರ ಮಾವಿನ ಹಣ್ಣಿನ ರಸಾಯನವನ್ನು ಸಿದ್ಧವಾಗಿ ಇಟ್ಟುಕೊಳ್ಳಬೇಕು ನಂತರ ಒಲೆಯ ಮೇಲೆ ಒಂದು ಬಾಂಡಲಿಯಲ್ಲಿ ಎಣ್ಣೆ ಹಾಕಿ ಹದವಾದ ಹುರಿಯಲ್ಲಿ ಅದು ಬಿಸಿಯಾಗುವವರೆಗೂ ಕಾಯಬೇಕು ನಾವು ಈಗ 30 ನಿಮಿಷಗಳ ಕಾಲ ನೆನೆ ಇಟ್ಟಿರತಕ್ಕಂತಹ ಹಿಟ್ಟನ್ನು ಸಣ್ಣ ಸಣ್ಣ ಹುಂಡೆಗಳಾಗಿ ಮಾಡಿ ನಂತರ ಅದನ್ನು ಮಣೆಯ ಮೇಲೆ ವೃತ್ತಾಕಾರವಾಗಿ ಉದ್ದಿ ಇಟ್ಟುಕೊಳ್ಳಬೇಕು ಬಿಸಿಯಾದ ಎಣ್ಣೆಯ ಮೇಲೆ ನಾವು ಅಡುಗೆ ಮಾಡುವಾಗ ಆದಷ್ಟು ಜಾಗೃತರಾಗಿರಬೇಕು ಎಣ್ಣೆ ಬೇಗನೆ ಸಿಡಿಯುವ ಸಾಧ್ಯತೆ ಇರುತ್ತದೆ ಎಣ್ಣೆ ಸಂಪೂರ್ಣವಾಗಿ ಕಾದ ನಂತರ ಜಾಲರಿಯಿಂದ ಉದ್ದಿದ ಪೂರಿ ಹಿಟ್ಟುಗಳನ್ನು ಪೂರಿ ಎಲೆಗಳನ್ನು ಎಣ್ಣೆಯ ಒಳಗಡೆ ಹಾಕಿ ಅದರ ಮೇಲೆ ಜಾಲರಿಯಿಂದ ಅದಿಮಿದರೆ ಪೂರಿಯು ದಪ್ಪವಾಗಿ ಉದ್ದುತ್ತವೆ ಆದಷ್ಟು ಪೂರಿಯ ಎಲೆಗಳನ್ನು ಎಣ್ಣೆಯಲ್ಲಿ ಹಾಕುವಾಗ ಕೈ ಹುಷಾರಾಗಿರಬೇಕು ಎಣ್ಣೆ ಸಿಡಿಯುವ ಸಾಧ್ಯತೆ ಇರುತ್ತದೆ ಹಾಗೂ ಪೂರಿಯನ್ನು ಜಾಲರಿಯಿಂದ ಚೆನ್ನಾಗಿ ಅದ್ದಿದರೆ ಪೂರಿಯು ಉಬ್ಬುತ್ತವೆ ಪೂರಿಯನ್ನು ಈ ರೀತಿಯಾಗಿ ಹುಬ್ಬುವ ರೀತಿಯಲ್ಲಿ ಮಾಡಬಹುದು
ಈಗ ರುಚಿರುಚಿಯಾದ ಉಬ್ಬಿದ ಪೂರಿ ಸಾಗು ಹಾಗೂ ಮಾವಿನ ಹಣ್ಣಿನ ರಸಾಯನವು ಸಿದ್ಧವಾಗಿದೆ. ಇದನ್ನು ಸವಿಯಲು ತುಂಬ ರುಚಿಯಾಗಿದೆ. ಒಮ್ಮೆ ಪ್ರಯತ್ನಿಸಿ ನೋಡಿ.